ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮಸ್ತೆ ಬಂಧುಗಳೇ, ಕನ್ನಡ ನಾಡಿನ ಎಲ್ಲ ಸಹೃದಯಿ ಬಂಧುಗಳಿಗೆ ನಿಮ್ಮ ದೇವರಾಜು ಚನ್ನಚಂದ್ರನ ನಮಸ್ಕಾರಗಳು. ಮತ್ತೊಮ್ಮೆ ಕರ್ನಾಟಕ ನಮಗೆಷ್ಟು ಗೊತ್ತು ಸಂಚಿಕೆ 10 ಪ್ರಶ್ನೋತ್ತರ ಮಾಲಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಬಂಧುಗಳೇ. ನಿನ್ನೆ ನೀಡಿದಂತಹ 10 ಪ್ರಶ್ನೆಗಳಿಗೆ ಒಳ್ಳೆಯ ಉತ್ತರಗಳು ಬಂದಿದೆ. ಈಗ ಸರಿಯಾದ ಉತ್ತರಗಳು ಯಾವುದು ಅನ್ನುವಂತಹ ವಿವರಣೆಯನ್ನು ಪಡೆದುಕೊಳ್ಳಿ. ಅದರ ಜೊತೆಗೆ ಉತ್ತರಕ್ಕೆ ಮತ್ತಷ್ಟು ವಿವರಣೆಯನ್ನು ನೀಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ನಿನ್ನೆ ನೀಡಿದಂತಹ 10 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ, ಕನ್ನಡ ಅಥವಾ ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು ಅಂತ ನಾವು ಕೇಳಿದ್ವಿ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಇವರಿಗೆ 1949 ಮದ್ರಾಸ್ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 1950 ಮುಂಬೈನಲ್ಲಿ ನಡೆದಂತಹ 34 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು. ಪ್ರಶ್ನೆ 2, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ವಿ. ಉತ್ತರ ವಿಎಸ್ ರಮಾದೇವಿ. ಇವರು 1999 2002 ಅವಧಿಯಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತೆಯಾಗಿದ್ದರು. ಪ್ರಶ್ನೆ 3, ನಮ್ಮ ಬೆಂಗಳೂರು ಮೆಟ್ರೋ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ವಿ. ಅದು 20 ಅಕ್ಟೋಬರ್ 2011 ಪ್ರಾರಂಭವಾಯಿತು. ಮೊದಲನೇ ಹಂತದಲ್ಲಿ 42.3 ಕಿಲೋಮೀಟರ್ ಅಥವಾ 26.3 ಮೈಲಿ ಉದ್ದ ಮೆಟ್ರೋ ರೈಲನ್ನು ಪ್ರಾರಂಭಿಸಲಾಯಿತು. ಇದರಲ್ಲಿ 2 ಲೇನ್ಗಳು ಬರುತ್ತೆ, ಒಂದು ಗ್ರೀನ್ ಲೇನ್, ಇನ್ನೊಂದು ಪರ್ಪಲ್ ಲೇನ್ ಅಂತ. ಗ್ರೀನ್ ಲೇನ್ 24.20 ಕಿಲೋಮೀಟರ್ ಉದ್ದವಾಗಿತ್ತು, ಪರ್ಪಲ್ ಲೇನ್ 18.22 ಕಿಲೋಮೀಟರ್ ಉದ್ದವಾಗಿ ಇತ್ತು. 4ನೆಯ ಪ್ರಶ್ನೆ, ಕ್ಷೀರಭಾಗ್ಯ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ವಿ. ಇದು ಅಪೌಷ್ಟಿಕತೆಯ ನಿವಾರಣೆಗಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲನ್ನು ನೀಡುವಂತಹ ಯೋಜನೆ ಇದಾಗಿದೆ. ಅಂಗನವಾಡಿಯಿಂದ ಹಾಗೂ 1ರಿಂದ 10ನೇ ತರಗತಿಯವರೆಗಿನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಹಾಲನ್ನು ನೀಡುವಂತಹ ಯೋಜನೆ ಇದಾಗಿದೆ. ಪ್ರತಿ ವಿದ್ಯಾರ್ಥಿಗೆ 150 ml ಹಾಲನ್ನು ವಾರದಲ್ಲಿ 5 ದಿನ ಮಾತ್ರ ನೀಡಲಾಗುತ್ತದೆ. 5ನೆಯ ಪ್ರಶ್ನೆ, ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಈ ಕವಿನುಡಿ ಯಾರು ಅಂತ ಕೇಳಿದ್ವಿ. ಈ ಕವಿನುಡಿ ದರಾ ಬೇಂದ್ರೆಯವರದು, ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರದು. ಇವರ ಕಾವ್ಯನಾಮ ಅಂಬಿಕಾತ್ರೇಯ ದತ್ತವಾಗಿದೆ. ದರಾ ಬೇಂದ್ರೆಯವರನ್ನ ವರಕವಿ ಅಂತಲೂ ಕರೆಯುತ್ತಾರೆ. ಇವರು 1896 ಧಾರವಾಡದಲ್ಲಿ ಜನಿಸಿದರು. ಇವರಿಗೆ 1974 ಇವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. 1959 ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1968 ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಬರೆದಂತಹ ಕವನ ಸಂಕಲನಗಳನ್ನು ನೋಡೋದಾದರೆ ಗರಿ, ಸಖಿ ಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಅರಳು ಮರಳು ಇನ್ನೂ ಮುಂತಾದವುಗಳಾಗಿವೆ. 1943 ಶಿವಮೊಗ್ಗದಲ್ಲಿ ನಡೆದ 27ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದರು. 6ನೆಯ ಪ್ರಶ್ನೆ, ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದ ಮೈಸೂರು ಅರಸ ಯಾರು ಅಂತ ಕೇಳಿದ್ವಿ. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದಂತಹ ಮೈಸೂರು ಅರಸ ಚಿಕ್ಕದೇವರಾಜ ಒಡೆಯರವರಾಗಿದ್ದಾರೆ. ಇವರು ಪ್ರಥಮ ಬಾರಿಗೆ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದವರಾಗಿದ್ದಾರೆ.
18 ಇಲಾಖೆಗಳುಳ್ಳ 18 ಕಚೇರಿಯನ್ನ ಇವರು ತೆರೆದರು. ಇವರಿಗೆ ನವಕೋಟಿ ನಾರಾಯಣ ಎನ್ನುವಂತಹ ಬಿರುದನ್ನು ಬರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವರು ತಮ್ಮ ಖಜಾನೆಯಲ್ಲಿ 9 ಕೋಟಿ ಹಣವನ್ನ ಸಂಗ್ರಹಣೆ ಮಾಡಿಟ್ಟಿದ್ರು. ಇನ್ನು 7ನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೆದಿದ್ದಾರೆ? ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಆಗಿದೆ. 1484 ಶಿವಮೊಗ್ಗ ಜಿಲ್ಲೆಯ ಕ್ಷೇಮಪುರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕ್ಷೇಮಪುರದಲ್ಲಿ ಇವರು ಜನಿಸಿದ್ರು. 8ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಖ್ಯಾತಿಯಾಗಿರುವ ಊರು ಯಾವುದು? ಕರ್ನಾಟಕದ ಜಲಿಯನ್ ಬಾಲಾಗ್ ಎಂದು ವಾಲಾಬಾಗ್ ಎಂದು ಖ್ಯಾತಿಯಾಗಿರುವಂತಹ ಊರು ವಿದುರಾಶ್ವತವಾಗಿದೆ. 1938 ಏಪ್ರಿಲ್ 25 ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎಂಬಲ್ಲಿ ದನಗಳ ಜಾತ್ರೆಯಲ್ಲಿ ಕಾಂಗ್ರೆಸ್ ಕುರಿತು ಪ್ರಚಾರ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಯಾವುದೇ ಮುನ್ಸೂಚನೆಯನ್ನು ನೀಡದೆ ಗೋಲಿಬಾರನ ನಡೆಸಿದರು. ಇದರಿಂದ ಹಲವಾರು ಜನ ಸಾವಿಗೀಡಾಗಿದ್ದರು. ಹಾಗಾಗಿ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶ್ವತವಾಗಿದೆ. 9ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು? ಇದು ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆಯವರಾಗಿದ್ದಾರೆ. 1974 ಮಂಡ್ಯದಲ್ಲಿ ನಡೆದಂತಹ 48ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇವರು ಸರಳ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ರು. ಇವರ ಕೃತಿಗಳು ಸಿದ್ದರಾಮ ಪುರಾಣ, ಶ್ರೀ ಸಿದ್ದರಾಮೇಶ್ವರ ಆಗಿದೆ. 10ನೇ ಪ್ರಶ್ನೆ, 1924 ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣವನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರು? 1924 ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣವನ್ನ ಕನ್ನಡಕ್ಕೆ ಅನುವಾದಿಸಿದವರು ಗಾಂಧಿವಾದಿ ಎಚ್ ನರಸಿಂಹಯ್ಯನವರಾಗಿದ್ದಾರೆ. 1920 ಜನಿಸಿದ ಇವರು ಸ್ವಾತಂತ್ರ್ಯ ಹೋರಾಟಗಾರ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು, ಬೆಂಗಳೂರಿನ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ತಮ್ಮ ಪೂರ್ಣ ಜೀವನವನ್ನು ನ್ಯಾಷನಲ್ ಹೈಸ್ಕೂಲ್ನ ವಿದ್ಯಾರ್ಥಿ ನಿಲಯದಲ್ಲೇ ಕಳೆದಂತಹ ವ್ಯಕ್ತಿ ಇವರಾಗಿದ್ದಾರೆ. ಸರಳಜೀವಿ ಹಾಗೂ ವಿಚಾರವಾದಿಗಳಾಗಿದ್ದರು. ಇವರು ಯಾವಾಗಲೂ ಪ್ರಶ್ನಿಸದೆ ಒಪ್ಪಬೇಡ ಎನ್ನುವಂತಹ ಒಂದು ಬಹುಮುಖ್ಯ ಹೇಳಿಕೆಯನ್ನು ನೀಡ್ತಿದ್ರು. ಈಗಲೂ ಕೂಡ ನ್ಯಾಷನಲ್ ಕಾಲೇಜ್ನಲ್ಲಿ ಇದನ್ನ ಬರೆದಿದ್ದಾರೆ. ಭಾರತ ಸರ್ಕಾರ 1984 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ತುಂಬಾ ವಿಚಾರವಾದಿಗಳಾಗಿದ್ದು ಮಂತ್ರ ತಂತ್ರ ಇತ್ಯಾದಿಗಳನ್ನ ಇವರನ್ನ ಗೊತ್ತಿರಲಿಲ್ಲ. ದೇವ ಮಾನವ ಎನ್ನುವಂತಹ ಕಲ್ಪನೆಯನ್ನು ಕೂಡ ಇವರು ನಂಬುತ್ತಾ ಇರಲಿಲ್ಲ. ಹಾಗಾಗಿ ಇವರು ಸಾಯಿಬಾಬಾರವರನ್ನ, ನೀವು ನಿಜವಾದ ದೇವ ಮಾನವನಾಗಿದ್ರೆ ವಿಭೂತಿ ಉಂಗುರ ಇತ್ಯಾದಿಗಳನ್ನ ನೀಡುವಂತಹ ಬದಲು ಕುಂಬಳಕಾಯಿ ಪುಡಿ ಎನ್ನುವಂತಹ ಸವಾಲನ್ನು ಕೂಡ ಇವರು ಹಾಕಿದ್ರು. ಹಾಗಾಗಿ ಇವರ ಜೀವನವೇ ಒಂದು ತೆರೆದ ಪುಸ್ತಕವಾಗಿತ್ತು. ಮತ್ತು ಶಿಕ್ಷಣ ಸಂಸ್ಥೆಗೆ, ನ್ಯಾಷನಲ್ ಶಿಕ್ಷಣ ಸಂಸ್ಥೆಗೆ ಇವರು ತುಂಬಾ ಶ್ರಮ ಪಟ್ಟಂತಹ ಒಬ್ಬ ವ್ಯಕ್ತಿ. ಇವರ ಜೀವನವನ್ನು ತುಂಬಾ ಸರಳತೆಯಿಂದ ಕಳೆದವರು. ಇವರ ಜೀವನ ಇಂದಿನ ಬಹಳಷ್ಟು ಜನರಿಗೆ ಮಾರ್ಗದರ್ಶನವಾಗಿದೆ. ಇನ್ನು ಈ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಮುಂದಿನ ಸಂಚಿಕೆಗಾಗಿ ನಿಮಗಾಗಿ 10 ಪ್ರಶ್ನೆಗಳನ್ನ ನಾವು ನೀಡ್ತಾ ಇದ್ದೇವೆ ಬಂಧುಗಳು. ಆ 10 ಪ್ರಶ್ನೆಗಳು ಯಾವುದು ಅಂದ್ರೆ, ಕನ್ನಡದಲ್ಲಿ ಮೊದಲು ಜೀವನ ಚರಿತ್ರೆಯನ್ನ ಬರೆದವರು ಯಾರು? 2ನೇ ಪ್ರಶ್ನೆ, ಮನುಜಮತ ವಿಶ್ವಪಥ ಯಾವ ವಿಶ್ವವಿದ್ಯಾಲಯದ ಘೋಷವಾಕ್ಯವಾಗಿದೆ? ಪ್ರಶ್ನೆ 3, ಕರ್ನಾಟಕದ ಮೊದಲ ನಿಯತಕಾಲಿಕೆ ಯಾವುದು? ಪ್ರಶ್ನೆ 4, ಡಿಎಂ ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಶ್ನೆ 5, ಎಸ್ ಎಲ್ ಭೈರಪ್ಪನವರ ಯಾವ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ
ನೀಡಲಾಗಿದೆ. ಪ್ರಶ್ನೆ ಆರು, ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ ಯಾವ ವರ್ಷ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಪ್ರಶ್ನೆ ಏಳು, ನೀಲಕಂಠೇಶ್ವರ ನಾಟ್ಯ ಶಾಲಾ ಸಂಘದ ಸ್ಥಾಪಕರು ಯಾರು? ಸ್ವತಂತ್ರ ಭಾರತದ ಸೇನೆಯ ಮೊದಲ ದಂಡನಾಯಕರಾದ ಕನ್ನಡಿಗ ಯಾರು? ಟಚ್ ಪ್ಲೇ ಯಾರ ಜೀವನವನ್ನು ಕುರಿತಾದಂತಹ ಪುಸ್ತಕವಾಗಿದೆ? ಪ್ರಶ್ನೆ ಹತ್ತು, ಕಿತ್ತಳೆ ನಾಡು ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಇದಿಷ್ಟು ಪ್ರಶ್ನೆಗಳು ನಿಮಗಾಗಿ ನಾವು ನೀಡ್ತಾ ಇದ್ದೇವೆ ಬಂಧುಗಳೇ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಂಡು ನಾಳಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ.